ಸಿನಿಮಾದ ಆರಂಭದಲ್ಲಿ ನಾವು ಜಿಮ್ಮಿ ಹೆಸರಿನ ಒಂದು ಮಗುವನ್ನು ನೋಡ್ತೇವೆ. ಆ ಮಗು ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಇಲ್ಲದೆ ಹುಟ್ಟಿದ ಮಗುವಾಗಿರುತ್ತೆ. ಅಂದ್ರೆ ಮಗು ತಾಯಿಯ ಹೊಟ್ಟೆಯಿಂದ ಹೊರಪ್ರಪಂಚಕ್ಕೆ ಬಂದಾಗ ಸೂಕ್ಷ್ಮಾಣುಗಳ ದಾಳಿಗಳನ್ನು ತಡೆಯುವ ಕೆಲವೊಂದು ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂತಹ ಇಮ್ಯೂನ್ ಸಿಸ್ಟಮ್ನೊಂದಿಗೆ ಸಾಮಾನ್ಯವಾಗಿ ಮಗು ಹುಟ್ಟುತ್ತೆ. ಆದರೆ ಜಿಮ್ಮಿ ಹೊರಗಿನ ಯಾವುದೇ ಕ್ರಿಮಿ ಕೀಟಾಣು ಧೂಳು ಬ್ಯಾಕ್ಟೀರಿಯಾಗಳ ದಾಳಿಯನ್ನು ತಡೆಯುವ ಶಕ್ತಿಯನ್ನು ಹೊಂದಿರೋದಿಲ್ಲ. ಸಣ್ಣ ಸಣ್ಣ ಜರ್ಮ್ಸ್ಗಳಿಂದಲೂ ಕೂಡ ಆ ಮಗುವಿಗೆ ಅಪಾಯವಿರುತ್ತೆ. ಹಾಗಾಗಿ ಆ ಮಗುವನ್ನು ಐಸೋಲೇಷನ್ನಲ್ಲಿ ಇಟ್ಟಿರಲಾಗುತ್ತೆ. ಆ ಮಗು ಯಾವುದೇ ವಸ್ತುವನ್ನು ಡೈರೆಕ್ಟಾಗಿ ಮುಟ್ಟುವಂತಿಲ್ಲ. ಒಂದು ಅದು ಸೇಫ್ಟಿ ಗ್ಲೌಸ್ ಹಾಕ್ಕೊಂಡಿರಬೇಕು ಅಥವಾ ಟಚ್ ಮಾಡುವಂತಹ ಯಾವುದೇ ವಸ್ತು ಸ್ಯಾನಿಟೈಸ್ ಆಗಿರಬೇಕು. ಜಿಮ್ಮಿಯ ಮದರ್ ಮಿಸಸ್ ಲಿವಿಂಗ್ಸ್ಟನ್ ಎಷ್ಟು ಪ್ರೊಟೆಕ್ಟಿವ್ ಅಂದ್ರೆ ಯಾರನ್ನು ಕೂಡ ಮನೆಯೊಳಗೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಜಿಮ್ಮಿಗೆ 4 ವರ್ಷಗಳಾಗುತ್ತೆ. ಮಿಸ್ಟರ್ ಅಂಡ್ ಮಿಸಸ್ ಲಿವಿಂಗ್ಸ್ಟನ್ ಜಿಮ್ಮಿಯನ್ನ ಹಾಸ್ಪಿಟಲ್ ನಿಂದ ಒಂದು ಬಬಲ್ ನಲ್ಲಿ ಮನೆಗೆ ಕರ್ಕೊಂಡು ಬರ್ತಾರೆ. ನಂತರ ಅವನು ಉಳಿದುಕೊಳ್ಳುವಂತಹ ರೂಮ್ ಅನ್ನೇ ಬಿಗ್ ಬಬಲ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಜಿಮ್ಮಿ ಆ ಬಬಲ್ ನಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಆಟ ಪಾಠ ಊಟ ಎಲ್ಲಾ ಕೂಡ ಬಬಲ್ ರೂಮ್ ನಲ್ಲೇ ನಡೆಯುತ್ತೆ. ಇನ್ನು ಬಬಲ್ಗೆ ದೊಡ್ಡದಾದ 2 ಹ್ಯಾಂಡ್ ಗ್ಲೌಸ್ಗಳನ್ನ ಇಟ್ಟಿರ್ತಾರೆ. ಅದರ ಮೂಲಕ ಅವನ ಪೇರೆಂಟ್ಸ್ ಅವನನ್ನ ಮಾತಾಡಿಸ್ತಾರೆ, ಮುದ್ದಿಸ್ತಾರೆ. ಅವನು ಆಟವಾಡೋ ವಸ್ತುಗಳನ್ನು ಕೂಡ ಡಿಕಂಟಾಮಿನೇಟ್ ಮಾಡಿ ಬಬಲ್ ರೂಮ್ಗೆ ಕಳಿಸಿಕೊಡ್ತಾರೆ. ಮಿಸ್ಟರ್ ಲಿವಿಂಗ್ಸ್ಟನ್ ಒಬ್ಬ ನ್ಯಾಷನಲಿಸ್ಟ್. ಆತ ಅದೇ ವಿಷಯಗಳನ್ನೇ ತನ್ನ ಮಗನ ಜೊತೆ ಮಾತಾಡ್ತಾ ಇರ್ತಾನೆ. ಹಾಗಾಗಿ ಹೊರಪ್ರಪಂಚದ ವಿಷಯಗಳೇ ಇವನಿಗೆ ಏನೂ ಗೊತ್ತಾಗೋದಿಲ್ಲ. ಇನ್ನು ಆ ನಗರದ ಎಲ್ಲ ಚಿಕ್ಕ ಹುಡುಗರಿಗೂ ಈ ಯುನಿಕ್ ಬಬಲ್ ಬಾಯ್ ಬಗ್ಗೆ ಗೊತ್ತಿರುತ್ತೆ. ಅವರು ಅವನ ರೂಮ್ ಹತ್ತಿರಕ್ಕೆ ಬಂದು ತಮಾಷೆ ಮಾಡತೊಡಗ್ತಾರೆ. ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಮೈಗೆ ಸುತ್ತಕೊಂಡು ಅಂಗಿಸತೊಡಗ್ತಾರೆ. ಜಿಮ್ಮಿ ಬಬಲ್ ಒಳಗೇನೆ ಊಟ ಮಾಡ್ತಾನೆ. ಅದನ್ನು ಕೂಡ ಒಂದು ಪ್ಲಾಸ್ಟಿಕ್ ಟ್ಯೂಬ್ನೊಳಗೆ ಡಿಕಂಟಾಮಿನೇಟ್ ಮಾಡಿದ ಫುಡ್ಡನ್ನೇ ಕೊಡಲಾಗುತ್ತೆ. ಹೀಗೆ ದಿನಗಳು ತಿಂಗಳುಗಳು ವರ್ಷಗಳು ಉರುಳಿ ಹೋಗ್ತವೆ. ಜಿಮ್ಮಿ 16 ವರ್ಷದವನಾಗ್ತಾನೆ. ಅದೇ ಅರಿಯದ ಯುವಕನಾಗ್ತಾನೆ. ಆತ ಬಬಲ್ನಲ್ಲೇ ಸೈಕಲ್ ತುಳಿತಾನೆ, ಗಿಟಾರ್ ಹಿಡಿದು ಆಡತೊಡಗ್ತಾನೆ. ಹಾಗೊಂದು ದಿನ ಪಕ್ಕದ ಮನೆಗೆ ಸುಂದರವಾದ ಹುಡುಗಿಯೊಬ್ಬಳು ಬಂದಿರೋದನ್ನು ನೋಡ್ತಾನೆ. ಅವಳ ಹೆಸರು ಕ್ಲೋಯಿ. ಅಂಡ್ ಅವಳು ಇವನಿಗೆ ಮೊದಲ ನೋಟದಲ್ಲೇ ತುಂಬ ಇಷ್ಟವಾಗ್ತಾಳೆ. ಆದರೆ ಇವನಿಗೆ ಲವ್ ಎಮೋಷನ್ಸ್ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ. ಆದರೆ ಇದೆಲ್ಲವೂ ಕೂಡ ಮಿಸಸ್ ಲಿವಿಂಗ್ಸ್ಟನ್ಗೆ ಗೊತ್ತಾಗುತ್ತೆ. ಮತ್ತು ಅವಳು ಹೇಳ್ತಾಳೆ, ಈ ಪ್ರೀತಿ ಅಟ್ರಾಕ್ಷನ್ ಅಂತೆಲ್ಲ ಏನೂ ಇಲ್ಲ, ಅದರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತಾಳೆ. ಜಿಮ್ಮಿ ಒಂದಷ್ಟು ವರ್ಷಗಳ ಕಾಲ ಅವಳಲ್ಲೇ ಇವನಿಲ್ಲೆ ಅನ್ನೋ ಹಾಗೆ ದೂರದಿಂದಲೇ ಲೈನ್ ಹೊಡೆಯತೊಡಗ್ತಾರೆ. ಕ್ಲೋಯಿಗೆ ಕೂಡ ಗೊತ್ತಾಗುತ್ತೆ ಜಿಮ್ಮಿ ಈಸ್ ಇನ್ ಲವ್ ಅಂತ. ಅಂಡ್ ಅವಳಿಗೂ ಕೂಡ ಜಿಮ್ಮಿ ಇಷ್ಟವಾಗ್ತಾ ಇರ್ತಾನೆ. ಮತ್ತೊಂದು ಕಡೆ ಕ್ಲೋಯಿಯ ಫ್ರೆಂಡ್ಗಳು ಜಿಮ್ಮಿಯ ಬಗ್ಗೆ ಆಗಾಗ ಗೇಲಿ ಮಾಡಿ ಮಾತಾಡತೊಡಗ್ತಾ ಇರ್ತಾರೆ. ಆದರೆ ಕ್ಲೋಯಿಗೆ ಅದಿಷ್ಟವಾಗಲ್ಲ. ಜಿಮ್ಮಿಯನ್ನು ಅವರು ತಮಾಷೆ ಮಾಡಿದಾಗಲೆಲ್ಲ ಅವಳು ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ. ಕ್ಲೋಯಿ ಒಂದ್ಸಾರಿ ಜಿಮ್ಮಿಯ ಮನೆಗೆ ಬರ್ತಾಳೆ. ನೋಡಿದರೆ ಮನೆಯಲ್ಲೆಲ್ಲ ಪ್ಲಾಸ್ಟಿಕ್ ಟ್ಯೂಬ್ಗಳು. ಅವಳು ತುಂಬ ಆಶ್ಚರ್ಯದಿಂದ ಆ ಪ್ಲಾಸ್ಟಿಕ್ ಟ್ಯೂಬ್ಗಳನ್ನೇ ನೋಡುತ್ತಾ ಜಿಮ್ಮಿಯ ರೂಮ್ಗೆ ಹೋಗ್ತಾಳೆ. ಜಿಮ್ಮಿ ಅವಳನ್ನು ನೋಡಿ ತುಂಬ ಆಶ್ಚರ್ಯ ಪಡ್ತಾನೆ. ಯಾಕಂದರೆ ಆ ರೂಮಲ್ಲಿ ಇಷ್ಟು ಹತ್ತಿರದಲ್ಲಿ ಅವರ ಅಮ್ಮನನ್ನು ಬಿಟ್ಟು ಇಲ್ಲಿವರೆಗೂ ಅವನು ಯಾರನ್ನೂ ಕೂಡ ನೋಡಿರೋದಿಲ್ಲ. ಕ್ಲೋಯಿ ಜಿಮ್ಮಿಯ ಜೊತೆ ಮಾತಾಡ್ತಾಳೆ. ನೀನು ಗಿಟಾರನ್ನು ತುಂಬ ಚೆನ್ನಾಗಿ ಬಾರಿಸ್ತೀಯ ಅಂತ ಕಾಂಪ್ಲಿಮೆಂಟ್ ಕೊಡ್ತಾಳೆ. ಜಿಮ್ಮಿ ಅವನ ಪ್ಲಾಸ್ಟಿಕ್ ಕೈಗಳಿಂದ ಗಿಟಾರ್ ಬಾರಿಸೋದು ಹೇಗೆ ಅನ್ನೋದನ್ನು ಅವಳಿಗೂ ಕೂಡ ಕಲಿಸಿಕೊಡ್ತಾನೆ. ಆನಂತರ ಅವರಿಬ್ಬರು ಡೈಲಿ ಮೀಟ್ ಆಗತೊಡಗ್ತಾರೆ. ಆದರೆ ಮಿಸಸ್ ಲಿವಿಂಗ್ಸ್ಟನ್ಗೆ ಇವರಿಬ್ಬರ ಫ್ರೆಂಡ್ಶಿಪ್ ಅಷ್ಟೇನು ಇಷ್ಟ ಆಗಲ್ಲ. ಇಬ್ಬರು ಕೂಡ ಜೊತೆಯಾಗಿ ಸಮಯವನ್ನು ಕಳೆಯತೊಡಗ್ತಾರೆ. ಜಿಮ್ಮಿಯ ಬರ್ತ್ಡೇ ದಿನ ಕ್ಲೋಯಿ ಅವನಿಗೊಂದು ಗಿನ್ನಿ ಪಿಗ್ಗನ್ನು ಪ್ಲಾಸ್ಟಿಕ್ ಬಬಲ್ನಲ್ಲಿ ಇಟ್ಟು ಗಿಫ್ಟ್ ಕೊಡ್ತಾಳೆ. ಒಂದಷ್ಟು ಮಕ್ಕಳನ್ನು ಕರ್ಕೊಂಡು ಬಂದು ಹ್ಯಾಲೋವಿನ್ ಡ್ರಾಮಾ ಕ್ರಿಯೇಟ್ ಮಾಡಿ ಅವನನ್ನು ಸರ್ಪ್ರೈಸ್ ಮಾಡ್ತಾಳೆ. ಇಬ್ಬರು ನೋಡ್ತಾ ನೋಡ್ತಾ ಒಬ್ಬರನ್ನೊಬ್ಬರು ಇಷ್ಟಪಡತೊಡಗ್ತಾರೆ. ಒಂದಿನ ರಾತ್ರಿ ಕ್ಲೋಯಿ ಚೆನ್ನಾಗಿ ಕುಡಿದು ಜಿಮ್ಮಿಯ ರೂಮ್ಗೆ ಬರ್ತಾಳೆ ಮತ್ತು ಆ ಬಬಲನ್ನು ಒಡೆದು ಅದರೊಳಕ್ಕೆ ನುಗ್ಗಬೇಕು ಅಂತ ಟ್ರೈ ಮಾಡ್ತಾಳೆ. ಮತ್ತು ಅವಳು ಅದೇ ನಶೆಯಲ್ಲಿ ಹೇಳ್ತಾಳೆ, ನನಗೆ ನಿನ್ನನ್ನು ಬಿಟ್ಟಿರೋದಕ್ಕಾಗಲ್ಲ ಅಂತ. ಹಾಗೆಯೇ ಅವಳು ಬಬಲ್ನ ಹೊರಗೆ ಮಲಗಿ ನಿದ್ದೆ ಮಾಡಿಬಿಡ್ತಾಳೆ. ಆದರೆ ಜಿಮ್ಮಿ ಅವಳನ್ನು ಬಬಲ್ನೊಳಕ್ಕೆ ಬಿಟ್ಕೊಳ್ಳೋದಿಲ್ಲ. ಇದರಿಂದ ಬೇಜಾರಾದಂಥ ಕ್ಲೋಯಿ ಅಳ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದರಿಂದಾಗಿ ಅವಳಿಗೆ ಗೊತ್ತಾಗುತ್ತೆ ಕ್ಲೋಯಿ ಯಾವತ್ತೂ ಕೂಡ ಆ ಬಬಲ್ನಿಂದ ಬರೋದಿಲ್ಲ ಮತ್ತು ನನ್ನನ್ನು ಅವನು ಒಪ್ಕೊಳ್ಳೋದಿಲ್ಲ ಅಂತ. ಸ್ವಲ್ಪ ದಿನಗಳ ನಂತರ ಮಾರ್ಕ್ ಹೆಸರಿನ ಯುವಕನೊಂದಿಗೆ ಕ್ಲೋಯಿಯ ಮದುವೆ ಫಿಕ್ಸ್ ಆಗುತ್ತೆ. ನಂತರ ಅವಳು ಜಿಮ್ಮಿಯ ರೂಮ್ಗೆ ಬರ್ತಾಳೆ. ತನ್ನ ಕೈಯಲ್ಲಿದ್ದ ಉಂಗುರವನ್ನು ತೋರಿಸಿ, ನನಗೆ ಮದುವೆ ಫಿಕ್ಸ್ ಆಗಿದೆ, ನೆಕ್ಸ್ಟ್ ವೀಕಲ್ಲಿ ನಯಾಗರ ಫಾಲ್ಸ್ ನಿಯರ್ ನನ್ನ ಮ್ಯಾರೇಜ್ ಆಗುತ್ತೆ ಅಂತ ಹೇಳ್ತಾಳೆ. ಈ ಎಲ್ಲವನ್ನು ಕೇಳಿದಂಥ ಜಿಮ್ಮಿ ತುಂಬ ದುಃಖ ಪಡ್ತಾನೆ. ಆದರೆ ಅವನು ಅದನ್ನು ಅವಳ ಎದುರಿಗೆ ತೋರಿಸ್ಕೊಳ್ಳೋದಿಲ್ಲ. ಇನ್ನು ಕ್ಲೋಯಿ ತುಂಬ ದುಃಖದಿಂದಲೇ ಜಿಮ್ಮಿಗೆ ಒಂದು ಗಿಫ್ಟನ್ನು ಕೊಡ್ತಾಳೆ. ಆದರೆ ಜಿಮ್ಮಿ ಅದನ್ನು ಇಸ್ಕೊಳ್ಳೋದಿಲ್ಲ. ಇದರಿಂದಾಗಿ ಅವಳು ತುಂಬ ಬೇಜಾರಾಗ್ತಾಳೆ ಮತ್ತು ಅದೇ ಬೇಜಾರಿನಲ್ಲೇ ಅಲ್ಲಿಂದ ಹೊರಟು ಬಿಡ್ತಾಳೆ. ಕ್ಲೋಯಿ ಕೊಟ್ಟಿದ್ದಂತಹ ಗಿಫ್ಟೊಂದು ಅಲ್ಲೇ ಬಿದ್ದಿರುತ್ತೆ. ಜಿಮ್ಮಿ ಅದನ್ನು ಓಪನ್ ಮಾಡಿ ನೋಡ್ತಾನೆ. ಆ ಗಿಫ್ಟ್ನ ಮೇಲೆ ಬರೆದಿರುತ್ತೆ, ಐ ಲವ್ ಯು ಅಂತ. ಇದರಿಂದಾಗಿ ಜಿಮ್ಮಿ ತುಂಬ ಖುಷಿ ಆಗ್ತಾನೆ. ಆದರೆ ಈಗಾಗಲೇ ತುಂಬ ಟೈಮ್ ಆಗೋಗಿರುತ್ತೆ. ಕ್ಲೋಯಿ ಅವನನ್ನು ಆಗಲೇ ಬಿಟ್ಟು ಹೊರಟು ಹೋಗಿರ್ತಾಳೆ.
ಆಗ ಅವನು ಯೋಚನೆ ಮಾಡ್ತಾನೆ, ನಾನೇನಾದರೂ ಮಾಡಿ ಈ ಬಬಲ್ ನಿಂದ ಆಚೆ ಬರಬೇಕು, ಕ್ಲೋಯಿಯ ಮ್ಯಾರೇಜ್ ಅನ್ನ ನಿಲ್ಲಿಸಬೇಕು ಮತ್ತು ಅದಕ್ಕಾಗಿ ನಾನು ನಯಾಗ್ರ ಫಾಲ್ಸ್ ವರೆಗೂ ತಲುಪಬೇಕು ಅಂತ ಅಂದ್ಕೊಳ್ತಾನೆ. ಸ್ವಲ್ಪ ದಿನಗಳ ನಂತರ ಆತ ಒಂದು ಪೋರ್ಟಬಲ್ ಬಬಲ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ನಂತರ ಅವರ ಅಪ್ಪ ಅಮ್ಮನಿಗೆ ಗೊತ್ತಾಗದ ಹಾಗೆ ಆ ಮನೆಯಿಂದ ಹೊರಕ್ಕೆ ಬರ್ತಾನೆ. ಜಿಮ್ಮಿ ಫಸ್ಟ್ ಟೈಮ್ ತನ್ನ ಮನೆಯಿಂದ ಹೊರಕ್ಕೆ ಬಂದಿರ್ತಾನೆ. ಅವನಿಗೆ ಹೊರಗಿನ ಪ್ರಪಂಚವನ್ನ ನೋಡಿ ತುಂಬಾ ಖುಷಿಯಾಗುತ್ತೆ. ಆಕಾಶ, ಭೂಮಿ, ಅವನ ಸುತ್ತಮುತ್ತ ಇದ್ದಂತ ಜನಗಳು, ಬಿಲ್ಡಿಂಗುಗಳು, ಮರಗಿಡ ಪಕ್ಷಿ ಪ್ರಾಣಿಗಳು, ಇಡೀ ಪ್ರಕೃತಿ ಅವನಿಗೆ ಹೊಸದೊಂದು ಲೋಕವಾಗಿ ಕಾಣಿಸತೊಡಗುತ್ತೆ. ಆತ ಬಸ್ ಸ್ಟಾಪ್ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿ ಟಿಕೆಟ್ ಬಗ್ಗೆ ಕೇಳ್ತಾರೆ. ಆಗ ಅವನು ಗೊತ್ತಾಗುತ್ತೆ ನಾನು ದುಡ್ಡನ್ನು ಮರೆತು ಬಂದಿದ್ದೀನಿ ಅಂತ. ಅವನು ದುಡ್ಡನ್ನು ತರೋದಕ್ಕಂತ ವಾಪಸ್ ಮನೆ ಕಡೆ ಹೋಗ್ತಾನೆ. ಆದರೆ ಸಡನ್ ಆಗಿ ಬಸ್ಸೊಂದು ಅವನನ್ನ ಗುದ್ದುಕೊಂಡು ಹೋಗುತ್ತೆ. ಆದರೆ ಆ ಪ್ಲಾಸ್ಟಿಕ್ ಬಬಲ್ನ ಕಾರಣದಿಂದ ಅವನಿಗೇನು ಕೂಡ ಆಗೋದಿಲ್ಲ. ನಂತರ ಬಸ್ನಲ್ಲಿದ್ದವರೆಲ್ಲ ಕೆಳಕ್ಕಿಳಿದು ಜಿಮ್ಗೆ ಹೆಲ್ಪ್ ಮಾಡ್ತಾರೆ. ಅವನ ವಿಷಯ ಕೇಳಿ ಅವನನ್ನ ಬಸ್ನೊಳಕ್ಕೆ ತಾಕೊಳ್ತಾರೆ. ಅವರೆಲ್ಲರೂ ಕೂಡ ಒಂದು ಧಾರ್ಮಿಕ ಪಂಥಕ್ಕೆ ಸೇರಿದವರಾಗಿರ್ತಾರೆ. ಒಂದು ರಿಲಿಜಿಯಸ್ ಪ್ಲೇಸ್ಗೆ ಅವರೆಲ್ಲರೂ ಹೊರಟಿರ್ತಾರೆ. ಆದರೆ ಜಿಮ್ಮಿಗೆ ದೇವರು, ಧರ್ಮ, ಪೂಜೆ ಈ ಬಗ್ಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಹೀಗಾಗಿ ಅವನು ಏನೇನೋ ಮಾತಾಡತೊಡಗ್ತಾನೆ. ಹಾಗಾಗಿ ಆ ಬಸ್ನಲ್ಲಿದ್ದವರೆಲ್ಲರೂ ಕೂಡ ಸಿಟ್ಟಾಗ್ತಾರೆ. ಅವನನ್ನು ಬಸ್ನಿಂದ ಹೊರಕ್ಕೆಸಿದು ಅಲ್ಲಿಂದ ಹೊರಟು ಹೋಗ್ತಾರೆ. ಆನಂತರ ಅವರೆಲ್ಲರೂ ಕೂಡ ಧಾರ್ಮಿಕ ಸಮಾರಂಭವೊಂದಕ್ಕೆ ಹೋಗ್ತಾರೆ. ಆಗ ಅಲ್ಲಿದ್ದಂತಹ ಅವರ ಗುರು ಅವರಿಗೆ ಹೇಳ್ತಾನೆ, ಬಬಲ್ನಲ್ಲಿ ಬದುಕ್ತಾ ಇರುವಂಥ ವ್ಯಕ್ತಿ ದೇವರು ಕಳಿಸಿಕೊಟ್ಟಂಥ ವ್ಯಕ್ತಿಯಾಗಿರ್ತಾನೆ, ನಾವೆಲ್ಲರೂ ಕೂಡ ಅವನಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಂಥ ಅವರೆಲ್ಲರೂ ಕೂಡ ಮತ್ತೆ ಜಿಮ್ಮಿಯನ್ನು ಹುಡ್ಕೋದಿಕ್ಕೆ ಹೊರಡ್ತಾರೆ. ಈ ನಡುವೆ ಜಿಮ್ಮಿ ಸ್ಲಿಮ್ ಅನ್ನೋ ವ್ಯಕ್ತಿಯನ್ನು ಮೀಟ್ ಮಾಡ್ತಾನೆ. ಸ್ಲಿಮ್ ಒಂದು ಬ್ಯಾಂಡ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತ ತನ್ನ ಲೈಫ್ ಸ್ಟೋರಿಯನ್ನು ಜಿಮ್ಮಿಯ ಜೊತೆ ಹೇಳಿಕೊಳ್ಳತೊಡಗ್ತಾನೆ. ಅದರಲ್ಲಿ ಅವನು ತಾನು ವೈಲ್ಡ್ ಲೈಫ್ ಟೂರ್ನಲ್ಲಿದ್ದಾಗ ಪ್ರೀತಿಸಿದಂಥ ಹುಡುಗಿಯ ಬಗ್ಗೆ ಹೇಳ್ಕೊಂಡು ತುಂಬ ಎಮೋಷನಲ್ ಆಗ್ತಾನೆ. ಆಗ ಅವನು ಹೇಳ್ತಾನೆ, ವೈಲ್ಡ್ ಫೈರ್ ಟೂರ್ನಲ್ಲಿದ್ದಾಗ ನಾನೊಂದು ಹುಡುಗಿನ ಪ್ರೀತಿಸಿದೆ, ಅವಳಂದರೆ ನನಗೆ ತುಂಬ ಇಷ್ಟ, ಈಗಲೂ ಕೂಡ ನಾನು ಅವಳನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮತ್ತು ನೀನು ಕೂಡ ಕ್ಲೋಯಿಯನ್ನು ಲವ್ ಮಾಡ್ತಾ ಇರೋದ್ರಿಂದ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತಾನೆ. ನಂತರ ಇಬ್ಬರು ಜೊತೆಯಾಗಿ ಅಲ್ಲಿಂದ ಟ್ರಾವೆಲ್ ಮಾಡತೊಡಗ್ತಾರೆ. ಮತ್ತೊಂದು ಕಡೆ ಮಿಸಸ್ ಲಿವಿಂಗ್ಸ್ಟನ್ ಜಿಮ್ಮಿ ನಾಪತ್ತೆಯಾಗಿರೋದ್ರಿಂದ ತುಂಬ ಗಾಬರಿಯಾಗಿರ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಆಗ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳ್ತಾರೆ, ನಾವು ನಿಮ್ಮ ಮಗನನ್ನು 24 ಗಂಟೆಯಲ್ಲಿ ಹುಡುಕೊಡ್ತೀವಿ ಅಂತ ಹೇಳ್ತಾರೆ. ಇತ್ತ ಸ್ಲಿಮ್ ಮತ್ತು ಜಿಮ್ಮಿ ಲಾಸ್ ವೆಗಾಸ್ಗೆ ಬರ್ತಾರೆ. ಲಾಸ್ ವೆಗಾಸ್ನಲ್ಲಿ ಒಂದು ಸ್ವಲ್ಪ ಸಮಯ ಕಳೆಯೋಣ ಅಂದ್ಕೊಂಡು ಅಲ್ಲಿದ್ದ ಕ್ಯಾಸಿನೋಗೆ ಹೋಗ್ತಾರೆ. ಅದರೊಳಗೆ ಗೇಮ್ಗಳನ್ನು ಆಡ್ತಾ ತುಂಬ ಎಂಜಾಯ್ ಮಾಡತೊಡಗ್ತಾರೆ. ಆದರೆ ಜಿಮ್ಮಿಗೆ ಅಷ್ಟೊಂದು ಟೈಮ್ ಇರಲ್ಲ, ಯಾಕಂದರೆ ಕ್ಲೋಯಿಯ ಮದುವೆಗೆ ಕೇವಲ 2 ದಿನ ಮಾತ್ರ ಉಳಿದಿರುತ್ತೆ. ಹೀಗಾಗಿ ಜಿಮ್ಮಿ ಸ್ಲಿಮ್ನನ್ನು ಅದೇ ಕ್ಯಾಸಿನೋದೊಳಗೆ ಬಿಟ್ಟು ಅಲ್ಲಿದ್ದಂಥ ಒಂದು ಸ್ಕೂಟರನ್ನು ಕದ್ಕೊಂಡು ರಸ್ತೆಗಿಳಿತಾನೆ. ಅವನು ಸ್ವಲ್ಪ ದೂರ ಹೋಗುವಷ್ಟರಲ್ಲೇ ಅವನ ಪೇರೆಂಟ್ಸ್ ಕಾರ್ನಲ್ಲಿ ಬರ್ತಾ ಇರೋದು ಕಾಣಿಸುತ್ತೆ. ಅವರಿಬ್ಬರು ಅವನಿಗೆ ನಿಂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಅದೇ ಗಡಿಬಿಡಿಯಲ್ಲಿ ಆಕ್ಸಿಡೆಂಟ್ ಒಂದಾಗುತ್ತೆ. ಬಬಲ್ ಬಾಯ್ ಸೀದಾ ಟ್ರೈನ್ ಒಳಕ್ಕೆ ಹೋಗಿ ಬೀಳ್ತಾನೆ. ಅದರೊಳಗೆ ಒಂದು ವಿಚಿತ್ರ ಶೋ ನಡೆಸ್ಕೊಡುವಂತಹ ಚಿತ್ರ ವಿಚಿತ್ರ ಜನರಿರ್ತಾರೆ. ಆನಂತರ ಅವರಿಂದ ತಪ್ಪಿಸ್ಕೊಂಡು ಮತ್ತೆ ಅಲ್ಲಿದ್ದ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾನೆ. ಅಲ್ಲಿದ್ದ ರೆಸ್ಟೋರೆಂಟ್ನಲ್ಲಿ ಕೆಲವೊಂದಷ್ಟು ಜನ ಹಿಂದೂ ವ್ಯಕ್ತಿಯೊಬ್ಬನನ್ನು ಅವನು ಹಾಕಿಕೊಂಡಿರುವಂತಹ ತಲೆಯ ಪೇಟವನ್ನು ನೋಡಿ ಗೇಲಿ ಮಾಡ್ತಾ ಇರ್ತಾರೆ. ಜಿಮ್ಮಿ ಅಲ್ಲಿಗೆ ಬರ್ತಾನೆ ಮತ್ತು ಅವನು ಹೇಳ್ತಾನೆ, ನನಗೆ ಯಾವುದೇ ಇಮ್ಯುನಿಟಿ ಇಲ್ಲ, ಹಾಗಾಗಿ ಜರ್ಮ್ಸ್ ಅಟ್ಯಾಕ್ ಮಾಡ್ತವೆ ಅನ್ನೋ ಭಯದಿಂದ ನಾನು ಈ ಬಬಲ್ನಲ್ಲಿ ಬದುಕಬೇಕಾಗಿದೆ ಅಂತಾನೆ. ಇದನ್ನು ಕೇಳಿದಂಥ ಅಲ್ಲಿಯ ಜನರೆಲ್ಲರೂ ಕೂಡ ಓಡಿ ಹೋಗತೊಡಗ್ತಾರೆ. ಯಾಕಂದರೆ ಅವ್ರು ಅಂದ್ಕೊಂಡಿರ್ತಾರೆ, ಜಿಮ್ಮಿ ಈ ಬಬಲ್ನಲ್ಲಿ ವೈರಸ್ಗಳಿದ್ದಾವೆ, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಅಂದ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಆದರೆ ಆ ಸಮಯದಲ್ಲೇ ಆ ರೆಸ್ಟೋರೆಂಟ್ನಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಆಗ ಇಂಡಿಯನ್ ಆದಂಥ ಪುಷ್ಪಕ್ ಅವನನ್ನು ಆ ಬೆಂಕಿಯಿಂದ ಕಾಪಾಡಿ ತನ್ನ ಟ್ರಕ್ನೊಳಕ್ಕೆ ಎತ್ತಾಕೊಳ್ತಾನೆ ಮತ್ತು ಅವನನ್ನು ನಯಾಗ್ರ ಫಾಲ್ಸ್ಗೆ ಕರ್ಕೊಂಡು ಹೋಗೋದಾಗಿ ಹೇಳ್ತಾನೆ. ಮತ್ತೊಂದು ಕಡೆ ಮಿಸಸ್ ಲಿವಿಂಗ್ಸ್ಟನ್ಗೆ ಗೊತ್ತಾಗುತ್ತೆ ಜಿಮ್ಮಿ ನಯಾಗ್ರ ಫಾಲ್ಸ್ವರೆಗೂ ಹೋಗ್ತಾ ಇದ್ದಾನೆ ಅಂತ. ಆಗ ಮಿಸಸ್ ಲಿವಿಂಗ್ಸ್ಟನ್ ಇದೆಲ್ಲವೂ ಕೂಡ ಆ ಕ್ಲೋಯಿಯನ್ನು ಹುಡುಗಿಯಿಂದಲೇ ಆಗ್ತಾ ಇದೆ ಅಂತ ಕ್ಲೋಯಿಯನ್ನು ಚೆನ್ನಾಗಿ ಬೈದುಕೊಳ್ಳತೊಡಗ್ತಾಳೆ. ಇತ್ತ ಪುಷ್ಪಕ್ ಮತ್ತು ಜಿಮ್ಮಿ ನಯಾಗ್ರ ಫಾಲ್ಸ್ ಕಡೆ ಫಾಸ್ಟ್ ಆಗಿ ಟ್ರಕ್ನಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಆ ಟ್ರಕ್ಗೆ ಒಂದು ಹೊಸ ಅಡ್ಡ ಬರುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಟ್ರಕ್ ಗುದ್ದುಕೊಂಡು ರಸ್ತೆಯಲ್ಲಿ ಹಸು ಸತ್ತಿದ್ದುದನ್ನು ನೋಡಿ ಪುಷ್ಪಕ್ ತುಂಬ ಗೋಳಾಡತೊಡಗ್ತಾನೆ. ಯಾಕಂದರೆ ಹಸು ಅವನಿಗೆ ದೇವರ ಪ್ರತೀಕವಾಗಿರುತ್ತೆ. ಆದರೆ ಇದನ್ನೆಲ್ಲ ಕೇಳ್ತಾ ಇದ್ದಂಥ ಜಿಮ್ಮಿಗೆ ಆಶ್ಚರ್ಯ ಅನಿಸುತ್ತೆ. ಅವರಮ್ಮ ಹೇಳ್ಕೊಟ್ಟ ಪ್ರಕಾರ ಯಾವುದೇ ಧರ್ಮದಲ್ಲಿಯೂ ಕೂಡ ಹಸುವನ್ನು ದೇವರು ಅಂತ ಆಕ್ಸೆಪ್ಟ್ ಮಾಡಲ್ಲ ಅಂತಾನೆ. ಇದನ್ನು ಕೇಳಿದಂಥ ಪುಷ್ಪಕ್ ತುಂಬ ಸಿಟ್ಟಾಗ್ತಾನೆ ಮತ್ತು ಜಿಮ್ಮಿಯನ್ನು ಗಾಡಿಯಿಂದ ಹೊರಕ್ಕೆ ಹಾಕ್ತಾನೆ. ನಂತರ ಜಿಮ್ಮಿ ನಡೆಯುತ್ತಾ ನಡೆಯುತ್ತಾ ಒಂದು ಸಿಟಿಯನ್ನು ತಲುಪ್ತಾನೆ. ಇತ್ತ ಸ್ಲಿಮ್ ಮತ್ತು ಅವನ ಫ್ರೆಂಡ್ಸ್ ಜಿಮ್ಮಿಯನ್ನು ಹುಡ್ಕೊಳ್ತಾ ಬರ್ತಾರೆ. ಆಗ ಅವರಿಗೆ ಪುಷ್ಪಕ್ ಸಿಗ್ತಾನೆ. ಪುಷ್ಪಕ್ ಕೇಳಿದ ವಿಷಯವನ್ನು ತಿಳಿದು ಅವನ ಟ್ರಕ್ಕನ್ನು ಎತ್ಕೊಂಡು ಮತ್ತೆ ಜಿಮ್ಮಿಯನ್ನು ಹುಡ್ಕೋದಕ್ಕೆ ಹೊರಡ್ತಾರೆ. ಇತ್ತ ಜಿಮ್ಮಿ ಒಂದು ರೆಸ್ಲರ್ ಕ್ಲಬ್ನೊಳಕ್ಕೆ ಎಂಟರ್ ಆಗ್ತಾನೆ. ಅಲ್ಲಿದ್ದಂತಹ ಇಬ್ಬರು ಲೇಡಿ ರೆಸ್ಲರ್ಸ್ ಇವನ ಬಬಲ್ ಮೇಲೆ ಆರ್ಯಾರಿ ಬೀಳ್ತಾರೆ ಮತ್ತು ಆ ಬಬಲನ್ನು ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಧಾರ್ಮಿಕ ಪಂಥದ ಅನುಯಾಯಿಗಳು ಅಲ್ಲಿಗೆ ಬರ್ತಾರೆ ಮತ್ತು ಜಿಮ್ಮಿಯನ್ನು ಬಲವಂತವಾಗಿ ಎತ್ತಾಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಸ್ಲಿಮ್ ಮತ್ತು ಅವನ ಫ್ರೆಂಡ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ನಂತರ ಅವರೆಲ್ಲರೂ ಕೂಡ ಹೊಡೆದಾಡಿಕೊಳ್ಳತೊಡಗ್ತಾರೆ. ಈ ಗ್ಯಾಪಲ್ಲಿ ಜಿಮ್ಮಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸಿಗ್ನಲ್ನಲ್ಲಿ ಅವನಿಗೊಂದು ವಯಸ್ಸಾದ ವ್ಯಕ್ತಿಯ ಕಾರೊಂದು ಸಿಗುತ್ತೆ.
ಇಬ್ಬರು ಕೂಡ ತಮ್ಮ ಗಮ್ಯದ ಕಡೆಗೆ ಪ್ರಯಾಣ ಬೆಳೆಸತೊಡಗುತ್ತಾರೆ. ಜಿಮ್ಮಿ ಕಾರಲ್ಲೇ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳ್ತಾನೆ. ಕಾರೇನೋ ಗಾಳಿಯಲ್ಲಿ ತೇಲಿದ ಹಾಗೆ ಹೋಗ್ತಾ ಇರುತ್ತೆ. ಆದ್ರೆ ಕಾರನ್ನು ಓಡಿಸ್ತಾ ಇದ್ದಂತ ವ್ಯಕ್ತಿ ಕಾರನ್ನ ಪರಲೋಕದ ಕಡೆ ಹರಿಸುವಂತೆ ಕಾಣಿಸ್ತಾನೆ. ಆಗ ಕಾರ್ ಒಂದು ಸಣ್ಣ ಕಲ್ಲಿಗೆ ಟಚ್ ಆಗುತ್ತೆ. ಜಿಮ್ಮಿ ಕಾರ್ನಿಂದ ಆರಿ ಒಂದು ಸ್ಟೋರ್ನೊಳಕ್ಕೆ ಬಿಡ್ತಾನೆ ಮತ್ತು ಅಲ್ಲಿದ್ದ ಫೋನನ್ನು ತೆಗೆದುಕೊಂಡು ಕ್ಲೋಯಿಗೆ ಕಾಲ್ ಮಾಡ್ತಾನೆ. ಆದ್ರೆ ಅಲ್ಲಿ ಮಾರ್ಕ್ ಫೋನನ್ನು ರಿಸೀವ್ ಮಾಡ್ತಾನೆ. ಅವನು ಜಿಮ್ಮಿಯನ್ನು ಚೆನ್ನಾಗಿ ಬೈಯುತ್ತಾ, ಕ್ಲೋಯಿಯನ್ನ ನಾನು ಮದುವೆ ಆಗ್ತೀನಿ, ಇನ್ನೊಂದೆರಡು ಗಂಟೆಯಷ್ಟರಲ್ಲಿ ನಮ್ಮಿಬ್ಬರು ಮದುವೆ ನಡೆಯುತ್ತೆ, ಮಧ್ಯದಲ್ಲಿ ನೀನೇನು ಕಡ್ಡಿ ಅಲ್ಲಾಡಿಸ್ಬೇಡ ಅಂತ ಬೈತಾ ಇರ್ತಾನೆ. ಇದರಿಂದಾಗಿ ತುಂಬಾ ಬೇಜಾರಾದಂತಹ ಜಿಮ್ಮಿ ತನ್ನ ಮದರ್ಗೆ ಕಾಲ್ ಮಾಡ್ತಾನೆ, ತನ್ನನ್ನು ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳ್ತಾನೆ. ಸ್ವಲ್ಪ ಸಮಯದಲ್ಲೇ ಜಿಮ್ಮಿ ಪೇರೆಂಟ್ಸ್ ಅಲ್ಲಿಗೆ ಬರ್ತಾರೆ ಮತ್ತು ಅವನನ್ನು ಕರ್ಕೊಂಡು ಹೊರಡ್ತಾರೆ. ಮಿಸಸ್ ಲಿವಿಂಗ್ಸ್ಟನ್ ಅಲ್ಲಿದ್ದಂಥ ಒಂದು ವಾಶ್ರೂಮ್ಗೆ ಹೋಗ್ತಾಳೆ. ಆಗ ಜಿಮ್ಮಿಯ ಫಾದರ್ ಕೇಳ್ತಾನೆ, ಫಸ್ಟ್ ಟೈಮ್ ನೀನು ಹೊರ ಜಗತ್ತಿಗೆ ಬಂದಿರೋದ್ರಿಂದ ನಿನಗೇನು ಅನಿಸ್ತು ಅಂತ ಕೇಳ್ತಾರೆ. ನಾವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಆ ಕೆಲಸವನ್ನು ಕಂಪ್ಲೀಟ್ ಮಾಡಲೇಬೇಕು, ಯಾವತ್ತಿಗೂ ಕೂಡ ಸೋಲ್ತೀವಿ ಅಂತ ಅರ್ಧದಲ್ಲೇ ಗಿವ್ ಅಪ್ ಮಾಡಬಾರ್ದು ಅಂತ ಹೇಳ್ತಾನೆ. ತನ್ನ ಫಾದರ್ ಮಾತನ್ನು ಕೇಳಿ ಜಿಮ್ಮಿ ತುಂಬ ಇನ್ಸ್ಪೈರ್ ಆಗ್ತಾನೆ ಮತ್ತು ಕಾರ್ನಿಂದ ಇಳಿದು ಅಲ್ಲಿಂದ ಓಡತೊಡಗ್ತಾನೆ. ಮಿಸಸ್ ಲಿವಿಂಗ್ಸ್ಟನ್ ಹೊರಕ್ಕೆ ಬರ್ತಾಳೆ, ಕಾರಲ್ಲಿ ಜಿಮ್ಮಿಯನ್ನು ಫಾಲೋ ಮಾಡತೊಡಗ್ತಾಳೆ. ಆ ಧಾರ್ಮಿಕ ಪಂಥದ ಜನರು ಕೂಡ ಬಸ್ನಲ್ಲಿ ಜಿಮ್ಮಿಯನ್ನು ಫಾಲೋ ಮಾಡತೊಡಗ್ತಾರೆ. ಮತ್ತೊಂದು ಕಡೆ ಸ್ಲಿಮ್ ಕೂಡ ತನ್ನ ಫ್ರೆಂಡ್ಗಳ ಜೊತೆ ಜಿಮ್ಮಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಬರ್ತಾ ಇರ್ತಾನೆ. ಆ ಗಡಿಬಿಡಿಯಲ್ಲಿ ಸ್ಲಿಮ್ಗೆ ಮಿಸಸ್ ಲಿವಿಂಗ್ಸ್ಟನ್ ಎದುರಾಗ್ತಾಳೆ. ಅವಳನ್ನು ನೋಡಿದಂಥ ಸ್ಲಿಮ್ನ ಹೃದಯ ಒಡೆದು ಚೂರಾಗುತ್ತೆ. ಯಾಕಂದ್ರೆ ಸ್ಲಿಮ್ನ ವೈಲ್ಡ್ ಫೈರ್ ಟೂರ್ನಲ್ಲಿದ್ದಾಗ ಲವ್ ಮಾಡಿದಂಥ ಹುಡುಗಿ ಮಿಸಸ್ ಲಿವಿಂಗ್ಸ್ಟನ್ನೇ ಆಗಿರ್ತಾಳೆ. ಜಿಮ್ಮಿ ಏನೇನೋ ಸಾಹಸಗಳನ್ನು ಮಾಡಿ ಸರ್ಕಸ್ಗಳನ್ನು ಮಾಡಿ ಕೊನೆಗೂ ಅವನು ಕ್ಲೋಯಿ ಮದುವೆಯಾಗ್ತಾ ಇದ್ದಂತಹ ಚರ್ಚನ್ನು ತಲುಪ್ತಾನೆ. ಜಿಮ್ಮಿ ಜೋರಾಗಿ ಕ್ಲೋಯಿಯನ್ನು ಕರೀತಾನೆ. ಅವಳು ಜಿಮ್ಮಿಯನ್ನು ನೋಡಿ ಆಶ್ಚರ್ಯಪಡ್ತಾಳೆ. ಜಿಮ್ಮಿ ಕ್ಲೋಯಿ ಹತ್ರ ತನ್ನ ಫೀಲಿಂಗ್ಸ್ ಮತ್ತು ತನ್ನ ಪ್ರೀತಿಯನ್ನು ಹೇಳಿಕೊಳ್ಳತೊಡಗ್ತಾನೆ. ಅವನು ಅವಳ ಪ್ರೀತಿಗೋಸ್ಕರ ತನಗೇನಾದರೂ ಪರವಾಗಿಲ್ಲ ಅಂದ್ಕೊಂಡು ಆ ಬಬ್ಬಲನ್ನು ಓಪನ್ ಮಾಡಿ ಹೊರಕ್ಕೆ ಬರ್ತಾನೆ ಮತ್ತು ಕ್ಲೋಯಿಯನ್ನು ಕಿಸ್ ಮಾಡ್ತಾನೆ. ಆದರೆ ತುಂಬ ವರ್ಷಗಳ ನಂತರ ಬಬಲ್ನಿಂದ ಹೊರಕ್ಕೆ ಬಂದಿದ್ದರಿಂದ ಅವನ ಮೇಲೆ ಜರ್ಮ್ಸ್ ಅಟ್ಯಾಕ್ ಆಗುತ್ತೆ. ಅವನು ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬೀಳ್ತಾನೆ. ಜಿಮ್ಮಿಯ ಆ ಸ್ಥಿತಿಯನ್ನು ನೋಡಿ ಅಲ್ಲಿಗೆ ಬಂದಂತಹ ಮಿಸಸ್ ಲಿವಿಂಗ್ಸ್ಟನ್ ತುಂಬ ರೋಧಿಸ್ತಾಳೆ. ಆಗ ಮಿಸ್ಟರ್ ಲಿವಿಂಗ್ಸ್ಟನ್ ಅಲ್ಲಿಗೆ ಬರ್ತಾನೆ ಮತ್ತು ಸತ್ಯವನ್ನು ಎಲ್ಲರೆದುರು ಕೂಡ ಹೇಳುವಂತೆ ಹೆಂಡತಿಗೆ ಹೇಳ್ತಾನೆ. ಆಗ ರಿವೀಲ್ ಆಗುತ್ತೆ ಜಿಮ್ಮಿಗೆ ಯಾವ ಕಾಯಿಲೆ ಕೂಡ ಇಲ್ಲ. ಅವನು ಕೂಡ ಎಲ್ಲರ ಥರ ಸಾದಾ ಸೀದಾ ಮನುಷ್ಯ. ಈ ಪ್ರಪಂಚದ ದುಷ್ಟತನದಿಂದ ಅವನನ್ನು ದೂರ ಇಡಬೇಕು ಅಂತ ಆಕೆ ಈ ಡ್ರಾಮಾವನ್ನು ಕ್ರಿಯೇಟ್ ಮಾಡಿರ್ತಾಳೆ ಮತ್ತು ಮಗನನ್ನು ಬಬಲ್ನಲ್ಲಿ ಸೇಫ್ ಆಗಿ ಬೆಳೆಸಿರ್ತಾಳೆ. ಸ್ವಲ್ಪ ಸಮಯದ ನಂತರ ಜಿಮ್ಮಿಗೆ ಪ್ರಜ್ಞೆ ಬರುತ್ತೆ. ಅವರಮ್ಮ ಹೇಳಿದಂಥ ಸತ್ಯವನ್ನೇ ಕೇಳಿ ತುಂಬ ಬೇಜಾರಾಗ್ತಾನೆ. ಆದರೆ ಸ್ವಲ್ಪ ಸಮಯದ ನಂತರ ತನ್ನ ತಾಯಿಯನ್ನು ಕ್ಷಮಿಸ್ತಾನೆ. ಅವಳು ಮಾಡಿದ್ದೆಲ್ಲವೂ ಕೂಡ ನನ್ನ ಒಳ್ಳೆಯದಕ್ಕಾಗಿನೇ ಅಂತ ಅಂದ್ಕೊಳ್ತಾನೆ. ಸಿನಿಮಾದ ಎಂಡ್ನಲ್ಲಿ ಕ್ಲೋಯಿ ಮತ್ತು ಜಿಮ್ಮಿ ಇಬ್ಬರು ಕೂಡ ಒಂದಾಗ್ತಾರೆ. ಕೆಲವು ದಿನಗಳ ನಂತರ ಕ್ಲೋಯಿ ಮತ್ತು ಜಿಮ್ಮಿ ಮದುವೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಆ ಮದುವೆಯಲ್ಲಿ ಇಂಡಿಯನ್ಸು ಇರ್ತಾರೆ, ಧಾರ್ಮಿಕ ಪಂಥದವರು ಇರ್ತಾರೆ, ಸ್ಲಿಮ್ ಮತ್ತು ಫ್ರೆಂಡ್ಸ್ ಇರ್ತಾರೆ. ಜಿಮ್ಮಿ ತನ್ನ ಲವ್ ಟ್ರಾವೆಲ್ನಲ್ಲಿ ಸಹಾಯ ಮಾಡಿದಂಥ ಎಲ್ಲರನ್ನೂ ಕೂಡ ಮದುವೆಗೆ ಕರೆದಿರ್ತಾನೆ. ಎಲ್ಲರೂ ಖುಷಿಯಾಗಿ ಮದುವೆಯನ್ನು ಎಂಜಾಯ್ ಮಾಡ್ತಾರೆ. ನಂತರ ಜಿಮ್ಮಿ ಮತ್ತು ಕ್ಲೋಯಿ ಹನಿಮೂನ್ಗೋಸ್ಕರ ಅಲ್ಲಿಂದ ಹ್ಯಾಪಿಯಾಗಿ ಹೊರಡ್ತಾರೆ. ಅಲ್ಲಿಗೆ ಈ ರೊಮ್ಯಾಂಟಿಕ್ ಕಾಮಿಡಿ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.